ಕೇಳಿದ್ರೆ ಎಲ್ಲರೂ ಕಣ್ಣಲ್ಲೂ ನೀರು ಬರುತ್ತೆ. ಎಂಟು ತಿಂಗಳಲ್ಲಿ ಏನ್ ನಡೆದಿರ್ಬೋದು? ಅಪ್ಪ ಚೆನ್ನಾಗಿದ್ರು, ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಫ್ಯಾಮಿಲಿನ ಮೇಂಟೈನ್ ಮಾಡ್ತಾ ಇದ್ರು, ಮಕ್ಕಳನ್ನ ಸಾಕ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಅಪ್ಪನಿಗೆ ಈ ಒಂದು ಸ್ಟ್ರೋಕ್ ಅನ್ನೋದು ಆಗೋಯ್ತು. ಈ ಸ್ಟ್ರೋಕ್ ಆದ್ಮೇಲೆ ಜೀವನ ಹೇಗಿರುತ್ತೆ? ಹೇಗಿರುತ್ತಪ್ಪ ಜೀವನ? ತುಂಬಾ ಕಷ್ಟ ಇರುತ್ತೆ. ನಿಜ, ನಾವು ಸ್ವಲ್ಪ ಹೊತ್ತು ಫೀಲ್ ಮಾಡ್ಬೋದು, ಇಲ್ಲ ನಮ್ ಕಣ್ಣಲ್ಲಿ ನೀರ್ ಬರ್ಬೋದು ಅಷ್ಟೇನೆ. ಆದ್ರೆ ಅವ್ರು ಆ ಒಂದು ಜಾಗದಲ್ಲಿದ್ದವ್ರು ಪ್ರತಿ ದಿವಸ ಕಷ್ಟ ಪಡ್ತಾ ಇರ್ತಾರಲ್ಲ, ಆ ಒಂದು ಕಷ್ಟ ನಿಜ ನಮ್ ಕೈಯಲ್ಲಿ ನೆನ್ಸ್ಕೊಳಕು ಆಗಲ್ಲ, ಆ ಒಂದು ಪೇಯ್ನ್ ನಮ್ ಕೈಯಲ್ಲಿ ಫೀಲ್ ಮಾಡಕ್ ಆಗಲ್ಲ ಅಲ್ವಪ್ಪ. ಅದೇ ರೀತಿ ಅವ್ರು ಫಸ್ಟ್ ಮಾತಿಲ್ಲ, ಅವ್ರಿಗೆ ಸ್ಟ್ರೋಕ್ ಆದ್ಮೇಲೆ ಮಾತು ಬರ್ತಾ ಇರ್ಲಿಲ್ಲ, ಮತ್ತೆ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಇನ್ನೊಬ್ರು ಸಪೋರ್ಟ್ ಬೇಕಾಗಿತ್ತು, ಅವ್ರಿಗೆ ಕೈ ಬರ್ತಾ ಇರ್ಲಿಲ್ಲ ಊಟ ಮಾಡಕ್ಕೆ, ಊಟ ಮಾಡಕ್ಕೆ ಆಗ್ತಾ ಇಲ್ಲ. ಎಷ್ಟು ನೋವಿರುತ್ತಲ್ಲ ಅಪ್ಪ, ಅವ್ರು ತುಂಬಾ ಕಷ್ಟ ಅಲ್ವಾ. ಅದೇ ರೀತಿ ಒಬ್ರು ಸ್ನಾನ ಮಾಡ್ಬೇಕು, ಒಬ್ರು ಬಟ್ಟೆ ಚೇಂಜ್ ಮಾಡ್ಬೇಕು, ಒಂದು ವಾಶ್ರೂಮ್ ಟಾಯ್ಲೆಟ್ ಕರ್ಕೊಂಡು ಹೋಗ್ಬೇಕು ಅಂದ್ರು ಖಂಡಿತ ಅಮ್ಮ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದೇ ರೀತಿ ಅವ್ರು ಎಂಟು ತಿಂಗಳಿಂದ ಕಷ್ಟಪಟ್ಟಿದ್ದಾರೆ, ಮತ್ತೆ ಅವ್ರು ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ತೀರಾ ಬಡತನ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ 8 ತಿಂಗಳಲ್ಲಿ. ಆದ್ರೂ ಅವ್ರಿಗೆ 1% ಕ್ಯೂರ್ ಆಗಿಲ್ಲ, ಒಂದೇ 1% ಕ್ಯೂರ್ ಆಗಿಲ್ಲ. ಈಗ ಸರಾಕೇರಿಗೆ ಸುಮಾರು 1-2 ತಿಂಗಳಿಂದ ಬರ್ತಾ ಇದ್ದಾರೆ. ಈ 2 ತಿಂಗಳಲ್ಲಿ ಏನ್ ಮಿರಾಕಲ್ ನಡೆದಿರ್ಬೋದು? 2 ಲಕ್ಷ ಖರ್ಚು ಮಾಡಿದ್ದಾರೆ, ಹೊರಗಡೆ ಎಲ್ಲ ಅವ್ರಿಗೆ ಕ್ಯೂರ್ ಆಗಿಲ್ಲ, ವಾಸಿ ಆಗಿಲ್ಲ, ಹಾಸ್ಪಿಟಲ್ಗೆ ಯಾವ ತರ ಹೋದ್ರು ಅದೇ ತರನೇ ಬಂದಿದ್ದಾರೆ. ಈಗ 2 ಲಕ್ಷ ರೂಪಾಯಿ ಡಾಕ್ಟರ್ ಹತ್ರ ಕೇಳಕ್ ಆಗತ್ತಾ ನನ್ಗೇನ್ ಕ್ಯೂರ್ ಆಗಿಲ್ಲ ಕೊಡಿ ಅಂತ? ಖಂಡಿತ ಇಲ್ಲ. ಆ ರೀತಿ ಅವರು ಕಷ್ಟಪಟ್ಟು ಅವರು ಸಫರ್ ಮಾಡಿದ್ದಾರೆ. ಈಗ 2 ಮಂತ್ಸ್ ಆಯ್ತು ಸರಾಕೇರಿಗೆ ಬಂದು, ಹೇಗಾಗಿದ್ದಾರೆ ಅಂತೇಳಿ ಕೇಳ್ಬೋದಾ? ನೀವು ಕಣ್ಮುಂದೆ ನೋಡ್ತಾ ಇದ್ದೀರಾ ಅವ್ರನ್ನ, ನಾವ್ ಹೇಳ್ತಾ ಇಲ್ಲ, ಈಗ ಅವ್ರ ಬಾಯಿಂದಾನೇ ಕೇಳೋಣ ಏನಾಗಿದೆ ಅಂತೇಳಿ. ಜೋರಾಗಿ ಕ್ಲಾಪ್ ಕೊಟ್ಬಿಡಿ. ನಮಸ್ಕಾರ, ಫಸ್ಟ್ ಈ ತರ ಮಾತಾಡ್ತಾ ಇದ್ರ? ಮನೆ ಮಾಡ್ತೀನಿ. ಹಲೋ, ನಮ್ಮ ಹೆಸರು ಜಯಮ್ಮ ಅಂತ. ನಮ್ಮ ಹೆಸರು ಜಯಮ್ಮ ಅಂತ. ನಮ್ಮನೇಲಿ ಹುಷಾರಿಲ್ಲ, ಎಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಾಯ್ತು. ಎಲ್ಲ ಡಾಕ್ಟ್ರ್ ಹತ್ರ ಒಂದಲ್ಲ 5 ಡಾಕ್ಟ್ರ್ ಹತ್ರ, ನರ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ, ಮುಳ್ಳೆ ಡಾಕ್ಟ್ರ್ ಹತ್ರ ಕೊತ, 9-10 ಎಕ್ಸ್ರೇ ಮಾಡಿದ್ದೀವಿ. ಎಕ್ಸ್ರೇದಲ್ಲಿ ಏನೂ ಇಲ್ಲ, ನರ ಲೀಕ್ ಆಗದೆ, ಇದು ಸೋಕು ಏನೂ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗಂದ್ರು. ನಾವೆಲ್ಲೂ ಕರ್ಕೊಂಡು ಹೋಗಲ್ಲ, ಒಂದು ದಿವ್ಸಕ್ಕೆ 15 ಮಾತ್ರೆ ಕೊಡ್ತಾ ಇದೆ, ದಿವಸ 15 ಮಾತ್ರೆ, ಸಾಯಂಕಾಲದಿಂದ ಬೆಳಗ್ಗೆಯಿಂದ ದಿವಸಕ್ಕೆ 15 ಮಾತ್ರೆ ಕೊಟ್ಟರು ಸುಸ್ತು. 15 ಮಾತ್ರೆ ಕೊಡ್ತಾ ಇದ್ದೀವಿ, ದಿವಸಕ್ಕೆ 15 ಮಾತ್ರೆ ಆಗ್ತಾಯ್ತಮ್ಮ. ತಿಂಗಳಿಗೆ ಮಾತ್ರೆಗೇನೆ 1,000 ರೂಪಾಯಿ ಆಗೋದು, 5-10 ಸಾವಿರ. 10,000 ರೂಪಾಯಿ ಮಾತ್ರೆಗೆ 1,000 ಆಗಿರೋದು. ಒಂದು ದಿವಸಕ್ಕೆ 15 ಮಾತ್ರೆ ತಗೊಳ್ತಾ ಇದ್ರು. ಯಾರು ಬಂದರೂ ಅಳ ಊಟ ಮಾಡ್ತಾ ಇರಲಿಲ್ಲ, ಒಂದು ತುತ್ತು ಊಟ ಮಾಡ್ತಾ ಇರಲಿಲ್ಲ, ಬರೇ ರಾಗಿ ಗಂಜಿ. ಇಲ್ಲಿ ಬಂದಮೇಲೆ ಆಟೋದಲ್ಲಿ ಯಾರೋ ಹೇಳಿದ್ರು ಹಿಂಗೇನೆ, ಈ ಥರ ಕರ್ಕೊಂಡು ಹೋಗ್ರಮ್ಮ ಚೆನ್ನಾಗಿರ್ತದೆ, ಈ ಥರ ಅನುಕೂಲ ಆಗುತ್ತಾರೆ. ಆಮೇಲೆ ಬೇರೆ ಪೈಲ್ಸ್ ಬೇರೆ ಹಾಕ್ಬಿಡ್ತು, ಆ ಪೈಲ್ಸ್ಗೆ ಬಿಸಿನೀರು ಕುಂಡ್ರಿಸೋದು, ಆ ಡಟೇಲ್ ಹಾಕೋದು ಕುಂಡ್ರಿಸ್ರಿ ಅಂತ ಯಾರು ಏನಾದ್ರು, ಅದು ಕಮ್ಮಿ ಆಗಲಿಲ್ಲ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು, ಅವ್ರು ಏನಂದ್ರು ಆಪ್ರೇಷನ್ ಆಗಬೇಕಮ್ಮ, ಶುಗರ್ ಐತೆ, ಬಿ ಪಿ ಐತೆ, ಮಾಡೋಕ್ಕಾಯ್ತದೋ ಹೆಂಗೋ ಗೊತ್ತಿಲ್ಲ, ಅದಕ್ಕೆ 50 ರೂಪಾಯಿ ಆಗ್ತದೆ ಅಂದರು. ಗೊಳೋಂದವ್ರು ಒಳಗೆ ಬಾತ್ರೂಮ್ಗೆ ಹೋಗ್ತಾಯಿರಲಿಲ್ಲ, ಅವ್ರೊಳ ನಾವು ಒಳನಾಗಾಗಿತ್ತು. ಆವಾಗ ಯಾರು ಹೇಳಿದ್ರು, ಇಲ್ಲಮ್ಮ ಇಲ್ಲೋ ಕರ್ಕೊಂಡು ಹೋಗ್ರಿ ಚೆನ್ನಾಗಿ ಆಗ್ತಾರೆ ಅಂದಿದ್ದಕ್ಕೆ, ನಾವು ಬಂದು 2 ದಿವಸ ಬಂದು ಹೋದೆ, ಈ ಥರ ಬರ್ರಿ ಹೋಗೋಣ ಅಂತ 1 ತಿಂಗಳು ಆಟೋದಲ್ಲಿ ಕರ್ಕೊಂಡು ಬಂದೆ. 1 ತಿಂಗಳು ಆಟೋದಲ್ಲಿ ಕರ್ಕೊಂಬಂದು ಆಮೇಲೆ ನಾನು ಅಯ್ಯಮ್ಮ ಬಸ್ಸಲ್ಲಿ ಹೋಗೋಣ ಅಂತಲೇ ಇವಾಗ ಅವರೇ ಬರ್ತಾ ಇದ್ದಾರೆ, ನಾವೇ ಬರ್ತಾ ಇದ್ದೀವಿ, ನೀವು ಬಂದ್ರಿ ತಗೊಳ್ರಿ. ನಮಗೂ ಬಿ ಪಿ ಶುಗರ್ ಎಲ್ಲ ಆಯಿತು, ಎಲ್ಲ ನಾರ್ಮಲ್ ಬಂದೈತೆ. ನಿಮಗೂ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್? ಎಲ್ಲ ಕಂಟ್ರೋಲ್ ಬಂದೈತೆ. ನಮಗೂ ಇಷ್ಟು ದೂರ ನಡೆಯೋಕ್ಕಾಯ್ತಾ ಇರಲಿಲ್ಲ, ಇವಾಗ 1-5 ಕಿಲೋಮೀಟ್ರ್ ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ದೀನಿ.
ಐದು ಕಿಲೋಮೀಟರ್ ಬೇಕಾದ್ರೆ ನಡ್ಕೊಂಡಾಗ್ತೇವೆ. ಎಲ್ಲ ನೀವು ಬರ್ರಿ, ನೀವು ಬಂದ್ರಿ, ಎಲ್ಲರೂ ತಗೊಳ್ರಿ. ಇಲ್ಲಿ ಇರೋರು ನಮಗೆ ಮನೆಯೊಳಗೆ ಮಕ್ಕಳಷ್ಟು ಪ್ರೀತಿ ಕೊಡಲ್ಲ. ಇಲ್ಲಿ ಬಂದು ಅಷ್ಟು ನಮಗೆ ಪ್ರೀತಿ, ಇವೇ ಮಕ್ಕಳು ಅಂತ ನಾವು ಅದು ಅಪ್ಪ ಅಮ್ಮ ಅಂತ ಕರೀತಾರಲ್ಲ, ನಾವು ಮಕ್ಕಳು ಕೂಡ ಅಷ್ಟು ಪ್ರೀತಿ ಮಾಡಲ್ಲ. ಆ ಥರ ಪ್ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅದರಲ್ಲೇ ಕಾಯಿಲೆ ವಾಸಿಯಾಗಿ ಹೋಗುತ್ತದೆ. ಹ್ಞೂ, ನೀವೆಲ್ಲ ಬರ್ರಿ, ಬಂದ್ರಿ, ತಗೊಳ್ಳಿ. ಥ್ಯಾಂಕ್ ಯು.